ಜಿಲ್ಲೆಯಲ್ಲಿರುವ ಊರ ಸುತ್ತಲೂ ಜೋಡು ಕಂದಕಗಳನ್ನು ಹೊಂದಿರುವಂತಹ ದೊಡ್ಡ ಗ್ರಾಮ ಕಮಟಾಣ. ಈ ಗ್ರಾಮದಲ್ಲಿರುವ ಜಿನಮಂದಿರದಲ್ಲಿ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿಯ ಆಕರ್ಷಣೀಯ ಕಪ್ಪುಶಿಲೆಯ ಮೂರ್ತಿ. ಈ ಮೂರ್ತಿ ಮೊದಲು ನೆಲಮಾಳಿಗೆಯಲ್ಲಿದ್ದು ಈಗ ವೇದಿಕೆ ಮೇಲೆ ಪ್ರತಿಷ್ಠಾಪಿಸಲಾಗಿದೆ. ಬನ್ನಿ ದರ್ಶನ ಪಡೆಯೋಣ. ಪಾರ್ಶ್ವ ಪ್ರಭು ದೇವನಿ ಪರಮ ಚಿನ್ಮಯನಿ ತೀರ್ಥಂಕರನಿ ಮುತ್ತಿನಾರತಿ ಬೆಳಗುವೆ ಗುದೇವನಿ ಪಾರ್ಶ್ವ ಪ್ರಭು ದೇವನಿ ಪರಮ ಚಿನ್ಮಯನಿ ತೀರ್ಥಂಕರನಿ ಮುತ್ತಿನಾರತಿ ಬೆಳಗುವೆ ಗುದೇವನಿ. ಜೈನ ಧರ್ಮವು ಅತ್ಯಂತ ಪ್ರಾಚೀನವಾಗಿದ್ದು ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ದೈವ ಭಕ್ತನಾದ ಮೌರ್ಯ ಚಕ್ರವರ್ತಿ ಚಂದ್ರಗುಪ್ತನಿಗೆ ಕರ್ನಾಟಕದ ಶ್ರವಣಬೆಳಗುಳ ಆಂತರಿಕ ಶುದ್ಧಿಗಾಗಿ ಆಸರೆ ನೀಡಿತ್ತು. ಉತ್ತರ ಭಾರತದಲ್ಲಿ ಜೈನ ಧರ್ಮವು ಹುಟ್ಟಿದರೂ ಹೆಚ್ಚು ಪ್ರಸಾರಗೊಂಡಿದ್ದು ಕರ್ನಾಟಕದಲ್ಲಿ ಎಂಬುದಕ್ಕೆ ಕನ್ನಡ ನಾಡಿನ ಚರಿತ್ರೆಯೇ ಸಾಕ್ಷಿಯಾಗಿದೆ. ವಿವಿಧ ಧರ್ಮಗಳ ಬೀಡು, ದೇವಾಲಯ, ಮಸೀದಿ, ಗುರುದ್ವಾರಗಳನ್ನು ಹೊಂದಿದ ಬೀದರ್ ಜಿಲ್ಲೆಯು ಕರ್ನಾಟಕದ ಕಿರೀಟಪ್ರಾಯವಾಗಿದೆ. ಬೀದರ್ನಿಂದ ಸುಮಾರು 10 ಕಿಲೋಮೀಟರ್ ಅಂತರದಲ್ಲಿ ಊರ ಸುತ್ತಲೂ ಜೋಡು ಕಂದಕಗಳನ್ನು ಹೊಂದಿದ ದೊಡ್ಡ ಗ್ರಾಮ ಕಮಟಾಣ. ಈ ಗ್ರಾಮದಲ್ಲಿ ವಿಠ್ಠಲ ಮಂದಿರ, ಪುರಾತನ ಮಠ, ಶ್ರೀ ಭಗವಾನ್ ಪಾರ್ಶ್ವನಾಥರ ದೇವಾಲಯವಿದೆ. ಧಾರ್ಮಿಕ ಉತ್ಸವಗಳಿಗೆ ಆಶ್ರಯ ಕೂಡ ನೀಡಿದೆ. ಇಲ್ಲಿ ಅತ್ಯಂತ ಭವ್ಯವಾದ ಮಾನಸ್ತಂಭ ಕೂಡ ನಿರ್ಮಾಣವಾಗಿದೆ. ರಟ್ಟ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡ ಪಾರ್ಶ್ವನಾಥರ ಕಪ್ಪುಶಿಲೆಯ ತಪೋನಿರಿತ ಸುಂದರವಾದ 4.5 ಅಡಿಗಳಷ್ಟು ಎತ್ತರವಾಗಿರುವ ಮೂರ್ತಿ ಇಲ್ಲಿದೆ. ಇದು 11ನೆಯ ಶತಮಾನದ ಇತಿಹಾಸವುಳ್ಳದಾಗಿದೆ. ಈ ಜಿನಾಲಯಕ್ಕೆ 1.5 ಎಕರೆಗಳಷ್ಟು ವಿಶಾಲವಾದ ಭೂಮಿ ಇದ್ದು ಪೂರ್ವ ಮತ್ತು ದಕ್ಷಿಣ ಮಹಾದ್ವಾರಗಳು ಇವೆ. ಈ ಗ್ರಾಮದಲ್ಲಿ ಪದ್ಮಣ್ಣ ಬೆಳಕೀರೆ ಎಂಬುವರ ಪುತ್ರರ ಒಂದೇ ಕುಟುಂಬವಾದರೂ ಜಿನಾಲಯದ ರಕ್ಷಣೆ ಮಾಡುತ್ತಾ ಬಂದಿದ್ದಾರೆ. 1987ರ ಮಾಘಶುದ್ಧಿ ಪಂಚಮಿಯವರೆಗೆ ಜಿನಾಲಯದ ನೆಲಮಾಳಿಗೆಯಲ್ಲಿದ್ದ ಮೂರ್ತಿಯನ್ನು ಆಚಾರ್ಯ ಶ್ರೀ ಶ್ರುತಸಾಗರ ಮುನಿ ಮಹಾರಾಜರು ಎತ್ತರದ ವೇದಿಕೆಯ ಮೇಲೆ ಪ್ರತಿಷ್ಠಾಪನೆ ಮಾಡಿಸಿದರು. ವರ್ಷದ ಎಲ್ಲಾ ದಿನಗಳಲ್ಲಿಯೂ ಭಗವಾನರಿಗೆ ಶಾಶ್ವತ ಧ್ರುವನಿಧಿಯಿಂದ ಪಂಚಾಮೃತ ಅಭಿಷೇಕ ಹಾಗೂ ಪೂಜೆ ನಡೆಯುವ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿ ವರ್ಷ ಮಾಘಶುದ್ಧ ಪಂಚಮಿಯಿಂದ ಸಪ್ತಮಿಯವರೆಗೆ ರಥಯಾತ್ರಾ ಮಹೋತ್ಸವ ಜರುಗುತ್ತದೆ. ನೆರೆಯ ರಾಜ್ಯಗಳಾದ ಆಂಧ್ರಪ್ರದೇಶ, ಮಹಾರಾಷ್ಟ್ರ ರಾಜ್ಯಗಳಿಂದ ಅನೇಕ ಜನ ಭಕ್ತರು ಹಾಗೂ ಗುಲ್ಬರ್ಗಾ ಜಿಲ್ಲೆಯಿಂದ ಭಕ್ತರು ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಆಗಮಿಸುತ್ತಾರೆ. ಎಲ್ಲ ರೀತಿಯ ವ್ಯವಸ್ಥೆಯಿಂದ ಕೂಡಿದ ಆಧುನಿಕ ಪಾಕಶಾಲೆ, ಊಟದ ಮನೆ, ಶೌಚಾಲಯ, ಸ್ನಾನಗೃಹ, 12 ವಸತಿಗೃಹಗಳನ್ನು ಈ ಪರಿಸರ ಹೊಂದಿದೆ. ಹಿಂದೆ ಇಲ್ಲಿ ಗುರುಕುಲವಿತ್ತೆಂದು ಇಲ್ಲಿ ಶಿಕ್ಷಣ ಪಡೆದ ಹಿರಿಯರು ಹೇಳುತ್ತಾರೆ. ಅದನ್ನೇ ಈಗ ಪುನಃ ನಿರ್ಮಾಣ ಮಾಡುವ ಯೋಜನೆ ಮಾಡಲಾಗಿದೆ. ಅದಕ್ಕಾಗಿ ಶ್ರುತ ಜ್ಞಾನ ವಿದ್ಯಾರ್ಥಿ ನಿಲಯ ಎಂಬ ಹೆಸರಿನ ಯೋಜನೆ ಸಿದ್ಧವಾಗಿದ್ದು ನೀಲಿನಕ್ಷೆ, ಅಂದಾಜು ಖರ್ಚಿನ ಪತ್ರ ಹಾಗೂ ಮಾದರಿ ಚಿತ್ರ ತಯಾರಿಸಿದ್ದು ದಾನಿಗಳಿಗಾಗಿ ಆಡಳಿತ ಮಂಡಳಿ ಎದುರು ನೋಡುತ್ತಿದೆ. ರತ್ನದಾರತಿ ಬೆಳಗುವೆ
ಇದು ಬೀದರ್ ಜಿಲ್ಲೆಯ ಅತಿ ಪುರಾತನವಾದಂಥ ಜೈನ ಧರ್ಮದ ಒಂದು ಮಂದಿರ. ಈ ಮಂದಿರಕ್ಕೆ ಮಂದಿರ ಅನ್ನೋದಿಲ್ಲ, ಅತಿಶಯ ಕ್ಷೇತ್ರ ಅಂತ ಹೇಳುತ್ತಾರೆ. ಏಕೆಂದರೆ ಇಲ್ಲಿ ಅನೇಕ ಅತಿಶಯವಾದಂಥ ಘಟನೆಗಳು ನಡೆದಿದ್ದರಿಂದ ಈ ಕ್ಷೇತ್ರಕ್ಕೆ ಅತಿಶಯ ಕ್ಷೇತ್ರವೆಂದು ಹೆಸರು ಬಂದಿರುತ್ತದೆ. ಇದು ರಟ್ಟರಸರ ಕಾಲದ ಮಂದಿರ. ಆಮೇಲೆ ಇದು ಪರಮ ಪೂಜ್ಯ ಆಚಾರ್ಯ ಶ್ರೀ ಸುರಸಾಗರ ಮುನಿ ಮಹಾರಾಜರು ಈ ಕಡೆ ಚಾತುರ್ಮಾಸಕ್ಕಂತೆ ವಿಹಾರಕ್ಕೆ ಬಂದ ಮೇಲೆ 1985ರಲ್ಲಿ ಇಲ್ಲಿ ಒಂದು ಚಾತುರ್ಮಾಸವನ್ನು ಆಚರಿಸಿ ಇದರ ಹೀನಾಯ ಅವಸ್ಥೆಯನ್ನು ನೋಡಿಕೊಂಡು ಇದು ಹೇಗಾದರೂ ಮಾಡಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಇದರ ಸುಮಾರು 4 ವರ್ಷ ಇದರ ಜೀರ್ಣೋದ್ಧಾರದ ಕೆಲಸ ನಡೆದು 1989ರ ಮಾಘಶುದ್ಧ ಪಂಚಮಿಯಂದು ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವೇದಿ ಪ್ರತಿಷ್ಠಾಪನೆಯ ಕೆಲಸ ನಡೆಯಿತು. ಅಲ್ಲಿಯವರೆಗೆ ಈ ಭವ್ಯವಾದ ಮೂರ್ತಿ ನೆಲಮಾಳಿಗೆಯಲ್ಲಿ ಇದ್ದು ಅದರ ಪ್ರಭಾವ ಯಾರಿಗೂ ಜಾಸ್ತಿ ಗೊತ್ತಾಗಿರಲಿಲ್ಲ. ಆ ಮೂರ್ತಿ ಮೇಲಿನ ವೇದಿಯ ಮೇಲೆ ಸಂಗಮರಿಂದ ನಿರ್ಮಿತವಾದಂಥ ವೇದಿಯ ಮೇಲೆ ಬಂದು ನಿರ್ಮಿತವಾದಂಥ ವೇದಿಯ ಮೇಲೆ ಪ್ರತಿಷ್ಠಾಪಿಸಿದಾದ ಮೇಲೆ ಈ ಮೂರ್ತಿಯ ಅತಿಶಯ ಮತ್ತಷ್ಟು ಜಾಸ್ತಿಯಾಗಿ ಅನೇಕ ಜನರು ಇಲ್ಲಿಗೆ ಹೀಗೆ ಬಂದು ಇಲ್ಲಿ ಒಂದು ವಸತಿಯನ್ನು ಮಾಡಿ ಅಭಿಷೇಕ ಪೂಜೆ ಇತ್ಯಾದಿಗಳನ್ನು ಮುಗಿಸಿಕೊಂಡು ಹೋಗುವಂಥ ಪದ್ಧತಿ ಈಗ ರೂಢಿಯಲ್ಲಿರುತ್ತದೆ. ಇಲ್ಲಿ ಯಾತ್ರಾರ್ಥಿಗಳಿಗೆ ಬಂದವರಿಗೆ ಊಟದ ವ್ಯವಸ್ಥೆ ಹಾಗೂ ಇರುವ ವ್ಯವಸ್ಥೆ, ರೂಮಿನ ವ್ಯವಸ್ಥೆ ಎಲ್ಲವನ್ನು ಈಗ ಮಾಡಿದ್ದೇವೆ. ಇದಲ್ಲದೆ ಇಂದು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಇಲ್ಲಿಯ ಪಂಚಕಮಿಟಿ ಟ್ರಸ್ಟು ಯೋಜನೆಯನ್ನು ಹಾಕಿಕೊಂಡಿದೆ. ಅದಕ್ಕಾಗಿ ಜನರ ಸಹಕಾರವನ್ನು ಕೋರಲಾಗುತ್ತದೆ.